ಎಸ್ ಕರ್ನಾಟಕಕ್ಕೂ ಕೊರೋನಾ ಮೂರನೇ ಅಲೆಯ ಭೀತಿ. ಈ ಮೂರನೇ ಅಲೆಯ ಬಗ್ಗೆ ಈಗಲೇ ಎಚ್ಚೆತ್ತುಕೊಳ್ಳುವಂತೆ ತಜ್ಞರು ರಾಜ್ಯಕ್ಕೂ ಕೂಡ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಎರಡನೇ ಅಲೆಯ ಬಗ್ಗೆ ನಿರ್ಲಕ್ಷ್ಯ ತೋರಿದಂತೆ ಆ ರೀತಿಯ ಬೇಜವಾಬ್ದಾರಿ ಈಗ ಬೇಡ, ಮೂರನೇ ಅಲೆಗೆ ಸಿದ್ಧತೆಯನ್ನ ಆರಂಭಿಸಿಕೊಳ್ಳಿ ಅಂತ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮೂರನೇ ಅಲೆಯ ಎಚ್ಚರಿಕೆ ಸಿಗ್ತಾ ಇದೆ ತಜ್ಞರಿಂದ, ಈಗಲೇ ಎಚ್ಚೆತ್ತುಕೊಳ್ಳಿ ಅಂತ ತಜ್ಞರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಎರಡನೇ ಅಲೆ ಸಂದರ್ಭದಲ್ಲಿ ಬಹಳ ನಿರ್ಲಕ್ಷ್ಯ ತೋರಲಾಗಿತ್ತು, ಅಂತಹ ಬೇಜವಾಬ್ದಾರಿ ಬೇಡ, ಮೂರನೇ ಅಲೆಗೆ ಬೇಗ ಬೇಗ ಸಿದ್ಧತೆಯನ್ನು ಆರಂಭಿಸಿ ಅಂತ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಜೊತೆಗೆ ಬೆಂಗಳೂರಿಗೆ 1000ಕ್ಕೂ ಅಧಿಕ ICU ಬೆಡ್ಗಳು ಬೇಕು, ಅಕ್ಟೋಬರ್ ನವೆಂಬರ್ನಲ್ಲಿ ಮೂರನೇ ಅಲೆ ಅಪ್ಪಳಿಸುವಂತಹ ಸಾಧ್ಯತೆ. ಆದರೆ ಪಕ್ಕದ ಮಹಾರಾಷ್ಟ್ರ ಚಿತ್ರಣ ನೋಡ್ತಾ ಹೋದರೆ ಅಷ್ಟು ದೂರವೂ ಇಲ್ಲವೇನೋ ಅಂತ ಅನ್ಸುತ್ತೆ. ಎಚ್ಚೆತ್ತುಕೊಳ್ಳದೆ ಹೋದರೆ ಮೂರನೇ ಅಲೆಯಲ್ಲಿ ಸಾವು ನೋವು ಹೆಚ್ಚಳ ಅಂತ ಎಚ್ಚರಿಸಿದ್ದಾರೆ ತಜ್ಞರು. ICU ಬೆಡ್ಗಳ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಹಾಗಿದ್ರೆ ಎಷ್ಟು ಬೇಕು? ರಾಜಧಾನಿಗೆ ಬೇಕಿದೆ 4,500 ICU ಹಾಸಿಗೆ. ಸದ್ಯ ಬೆಂಗಳೂರಲ್ಲಿರೋದು 1,300 ICU ಬೆಡ್ಗಳು ಮಾತ್ರ. 1,000 ಹೆಚ್ಚುವರಿ ಬೆಡ್ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ನಾಲ್ಕೂವರೆ ಸಾವಿರ ICU ಹಾಸಿಗೆ ಬೇಕಾಗಿದೆ, ಆದರೆ ಸದ್ಯಕ್ಕೆ ಇರೋದು 1,300 ICU ಬೆಡ್ಗಳು ಮಾತ್ರ. ಬೆಂಗಳೂರಿನ ಅಂಕಿಸಂಖ್ಯೆ ನಾವು ನಿಮಗೆ ಎದುರಿಗೆ ಹಿಡ್ತಾ ಇರುವಂಥದ್ದು. ಹಾಗಾಗಿ 1,000 ಹೆಚ್ಚುವರಿ ಬೆಡ್ ವ್ಯವಸ್ಥೆ ಮಾಡುವಂತೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಎಲ್ಲಿ ಎಷ್ಟಿದೆ ಬೆಡ್ಗಳ ಸಂಖ್ಯೆ ಅನ್ನೋದ್ರ ಕೂಡ ಸುವರ್ಣ ನ್ಯೂಸ್ ನಿಮ್ಮ ಎದುರಿಗಿಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಎರಡನೇ ಅಲೆಯನ್ನ ಏಟನ್ನೇ ನಾವು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಸಮರ್ಪಕವಾಗಿ, ಅಂತದ್ರಲ್ಲಿ ಮೂರನೇ ಅಲೆಯ ಎಚ್ಚರಿಕೆ ತಜ್ಞರಿಂದ ಸಿಗ್ತಾ ಇರುವಂತದ್ದು, ಹಾಗಾಗಿ ಸಿದ್ಧತೆ ಯಾವ ರೀತಿಯಲ್ಲಿ ಆಗಬೇಕಾಗಿದೆ, ತಜ್ಞರು ಯಾವೆಲ್ಲ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ? ಪ್ರತಿಮಾ, ಎರಡನೇ ಅಲೆಯಲ್ಲಿ ತಜ್ಞರು ನೀಡಿದಂತ ಎಚ್ಚರಿಕೆಯನ್ನ ಸೀರಿಯಸ್ ಆಗಿ ಸರ್ಕಾರ ತೆಗೆದುಕೊಳ್ಳಿಲ್ಲ. ಅದರ ಪರಿಣಾಮವಾಗಿ ಅಂತಹ ಭೀಕರ ಪರಿಸ್ಥಿತಿ ಎದುರಾಯಿತು ಚಿಕಿತ್ಸೆ ವಿಚಾರದಲ್ಲಿ ಮತ್ತು ವೈದ್ಯಕೀಯ ವ್ಯವಸ್ಥೆಯಲ್ಲಿ ಅನ್ನೋದನ್ನ ಕಣ್ಣಾರೆ ಕಂಡಿದ್ದೀವಿ. ಸೊ ಹಾಗಾಗಿನೇ ತಜ್ಞರು ಈಗ ಮೂರನೇ ಅಲೆಯಕ್ಕಿಂತ ಮುಂಚಿತವಾಗಿ ಅಂದ್ರೆ ಬಹಳ ದೀರ್ಘ ಅವಧಿಗೆ ಮೊದಲೇ ಸಲಹೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮೂರನೇ ಅಲೆಯ ಸಂದರ್ಭದಲ್ಲೂ ಕೂಡ ICU ಬೆಡ್ಗಳ ಅಗತ್ಯತೆ ಮತ್ತು ಆಕ್ಸಿಜನ್ ಬೆಡ್ಗಳ ಅಗತ್ಯತೆ ಹೆಚ್ಚಾಗುತ್ತೆ. ಸೊ ಹೀಗಾಗಿ ನಮ್ಮಲ್ಲಿ ಇರುವಂತಹ ICU ಬೆಡ್ಗಳನ್ನ ಇನ್ನೂ ಹೆಚ್ಚಳ ಮಾಡಬೇಕು ಅನ್ನುವಂತಹ ಸಲಹೆಯನ್ನ ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ಸೊ ಹಾಗಾಗಿ ಬೆಂಗಳೂರು ಒಂದರಲ್ಲೇ ಹತ್ತತ್ರ 4,500 ICU ಬೆಡ್ಗಳ ಅಗತ್ಯತೆ ಕಾಣಿಸುತ್ತೆ. ಹೀಗಾಗಿ ಅಷ್ಟಕ್ಕೆ ಏನು ಕ್ರಮ ಕೈಗೊಳ್ಬೇಕು ಅದನ್ನ ಮಾಡಿ ಅನ್ನುವಂಥ ಸಲಹೆಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿನೇ ರಾಜ್ಯ ಸರ್ಕಾರ ಕೂಡ ತಜ್ಞರ ಸಲಹೆಯನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಹಲವಾರು ಆಸ್ಪತ್ರೆಗಳಲ್ಲಿ ಈಗಾಗಲೇ ICU ಬೆಡ್ಗಳನ್ನ ಹೆಚ್ಚಳ ಮಾಡುವಂತ ಕಾರ್ಯ ಈಗ ತ್ವರಿತಗತಿಯಲ್ಲಿ ಆಗ್ತಾ ಇದೆ. ಅದಕ್ಕೆ ಉದಾಹರಣೆ ಎನ್ನುವಂತೆ ಸಿವಿರಾಮನ್ ನಗರ ಇರ್ಬೋದು, ಎಪಿಡೆಮಿಕ್ ಡಿಸೀಸ್ ಹಾಸ್ಪಿಟಲ್ ಇರ್ಬೋದು, ESI ಆಸ್ಪತ್ರೆ, ವಿಕ್ಟೋರಿಯಾ, KC ಜನರಲ್, ಹೀಗೆ ಎಲ್ಲಾ ಕಡೆಗೂ ಕೂಡ ಎಲ್ಲೆಲ್ಲಿ ICUಗಳ ಅಳವಡಿಕೆ ಮತ್ತು ICU ಬೆಡ್ಗಳನ್ನ ಹೆಚ್ಚಳ ಮಾಡಬಹುದು ಅಲ್ಲೆಲ್ಲಾ ಕಡೆಗೂ ಈಗ ಕ್ರಮ ಕೈಗೊಳ್ಳೋದಕ್ಕೆ ಆರಂಭ ಮಾಡಿದ್ದಾರೆ. ಸೊ ಇದರ ಜೊತೆಗೆ ಈಗ ಏನು ನಾವು ICU ಹೆಚ್ಚಳ ಆರಂಭ ಮಾಡಿದ್ರು ಕೂಡ ಕನಿಷ್ಠ ಅಂದು 1.5-2 ತಿಂಗಳ ಕಾಲ ಟೈಮ್ ತೆಗೆದುಕೊಳ್ಳುತ್ತೆ. ಹಾಗಾಗಿನೇ ಇನ್ನೂ ಹೆಚ್ಚು ICU ಬೆಡ್ಗಳನ್ನ ಅಳವಡಿಕೆಯನ್ನ ಮಾಡಿಕೊಂಡು ರೆಡಿ ಆಗಿರಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಅಂದ್ರೆ ಸೋಂಕು ಬಂದಾಗ ನೀವು ICU ಅಳವಡಿಕೆ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ICU ಅಳವಡಿಕೆ ಮಾಡೋಷ್ಟೊತ್ತಿಗೆ ಸೋಂಕಿನ ಪ್ರಮಾಣ ಇಳಿಕೆ ಆಗೋದಕ್ಕೆ ಶುರುವಾಗುತ್ತೆ. ಸೊ ಎರಡನೇ ಅಲೆಯಲ್ಲೂ ಕೂಡ ನಾವು ನೋಡಿದ ಹಾಗೆ ಸಾಕಷ್ಟು ಆಸ್ಪತ್ರೆಗಳಲ್ಲಿ ICU ಅನ್ನು ಹೆಚ್ಚಳ ಮಾಡುವಷ್ಟೊತ್ತಿಗೆ ಸೋಂಕಿನ ಪ್ರಮಾಣ ಇಳಿಕೆ ಆಗೋದಕ್ಕೆ ಶುರುವಾಗಿತ್ತು. ಯಾವಾಗ ಪೀಕ್ ಅಲ್ಲಿತ್ತು ಆಗ ICU ಬೆಡ್ಗಳು ಸಿಗಲಿಲ್ಲ. ಸೊ ಹಾಗಾಗಿ ಮೂರನೇ ಅಲೆಯಲ್ಲಿ ಆ ರೀತಿಯಾದಂತಹ ಪರಿಸ್ಥಿತಿ ಆಗಬಾರದು ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಇರುವಂತಹ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಮೆಡಿಕಲ್ ಕಾಲೇಜುಗಳಲ್ಲಿ ICU ಬೆಡ್ಗಳನ್ನ ಹೆಚ್ಚಳ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ತಜ್ಞರು. ಅದರಂತೆ ಸರ್ಕಾರ ಕೂಡ ಈಗ ಕಾರ್ಯಪ್ರವೃತ್ತರಾಗಿ ಒಂದು ಆಕ್ಷನ್ ಪ್ಲಾನ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಕೇವಲ ಬೆಂಗಳೂರಿಗಷ್ಟೇ ತಜ್ಞರು ಹೇಳಿರುವಂತದ್ದಲ್ಲ, ಯಾಕಂದ್ರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ICUನ ಕೊರತೆ ಜಾಸ್ತಿ ಇದೆ, ವೆಂಟಿಲೇಟರ್ಗಳ ಕೊರತೆ ಜಾಸ್ತಿ ಇದೆ. ಹಾಗಾಗಿ ಪ್ರತಿ ತಾಲೂಕು ಆಸ್ಪತ್ರೆಗೂ ಕೂಡ 15 ICU ಹೆಚ್ಚಳ ಮಾಡಬೇಕು ICU ಹಾಸಿಗೆಗಳನ್ನ, ಮತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ಕನಿಷ್ಠ 25 ICU ಬೆಡ್ಗಳನ್ನ ಹೆಚ್ಚಳ ಮಾಡಬೇಕು ಅನ್ನುವಂತ ಸಲಹೆಯನ್ನು ಕೂಡ ತಜ್ಞರು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಕೂಡ ಕಾರ್ಯಪ್ರವೃತ್ತರಾಗಿದೆ. ಬಹುಶಃ ಮೂರನೇ ಅಲೆ ಶುರುವಾಗುವಷ್ಟೊತ್ತಿಗೆ ಒಂದು ರೀತಿ ಎಲ್ಲವನ್ನೂ ಎದುರಿಸೋದಕ್ಕೆ ಸರ್ಕಾರ ಕೂಡ ಸಜ್ಜಾಗಬಹುದು ಅಂತ ಅನ್ಸುತ್ತೆ ಪ್ರತಿಮಾ. ಥ್ಯಾಂಕ್ಸ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.